आत नापत् वर्ष कड़े हम मने मग कानिस्तिल्ल अंत सुत्ती सुत्ती कुटुंबदवरु रोस होगिद्रु नापत्ते प्रकरण बेन्नत्तिद्द खाकी टीम कोले प्रकरणवागि मर्डर मिस्ट्री परबंदिदे मिसिंग केस आयतु कोले केस एळु वर्षद कोले रहस्य बेदिसिद खाकी टीम ಅದು ಬರೋಬರಿ 7 ವರ್ಷಗಳ ಹಿಂದೆ ನಡೆದಿದ್ದ ಘಟನೆ ಕಾಮಾಕ್ಷಿಪಾಳ್ಯದ ಹೆಗ್ಗನಹಳ್ಳಿ ನಿವಾಸಿ ವಜೀರ್ ಎಂಬಾತ ನಿಗೂಢವಾಗಿ ನಾಪತ್ತೆಯಾಗಿದ್ದ ಏರಿಯಾದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಆತ ಎಲ್ಲಿ ಹೋದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆತ ನಾಪತ್ತೆಯಾದ ಬಗ್ಗೆ ಕುಟುಂಬದವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕಾಣಿಯಾದ ದೂರು ನೀಡಿದ್ರು ಹಲವು ವರ್ಷಗಳ ಕಾಲ ವಜೀರಿಗೆ ಹುಡುಕಾಡಿ ಕೊನೆಗೆ ಸುಮ್ಮನಾಗಿದ್ರು ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸರ ನಿರಂತರ ಪ್ರಯತ್ನ ನಾಪತ್ತೆ ಹಿಂದಿನ ರಹಸ್ಯವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಪತ್ತೆಯಾಗಿದ್ದ ವಜೀರ್ ಕೊಲೆಯಾಗಿದ್ದಾನೆ ಮಹಿಳೆ ವಿಚಾರಕ್ಕೆ ಗಂಡ ಹೆಂಡತಿ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ ಹೆಗ್ಗನಹಳ್ಳಿ ನಿವಾಸಿ ಮೊಹಮ್ಮದ್ ಗೌಸ್ ಪತ್ನಿ ಕೌಸರ್ ಜೊತೆ ವಜೀರ್ ಅಕ್ರಮ ಸಂಬಂಧ ಹೊಂದಿದ್ದಂತೆ ಇದೇ ವಿಚಾರಕ್ಕೆ ಪತಿ ಪತ್ನಿ ನಡುವೆ ನಿತ್ಯ ಗಲಾಟೆ ಆಗ್ತಿತ್ತಂತೆ 2015 ಮೇ 13 ರಂದು ವಜೀರ್ ಆಕೆ ಮನೆಗೆ ಬಂದ ಗೌಸ್ ಮಂಚದ ಕೆಳಗೆ ಅಡಗಿದ್ದು ವಜೀರ್ನನ್ನ ಕೌಸರ್ ವೇಲ್ನಿಂದ ಕುತ್ತಿಗೆ ಬಿಗಿದಿದ್ದಾಳೆ ಕೂಡಲೇ ಗೌಸ್ ಸಹ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ವಜೀರ್ ಸಾವನ್ನಪ್ಪಿರೋದನ್ನ ಖಚಿತಪಡಿಸಿಕೊಂಡು ಮೃತದೇಹ ಪ್ಯಾಕ್ ಮಾಡಿಕೊಂಡು ಬೈಕ್ನಲ್ಲಿ ಆಂಧ್ರದ ಪಾಲಸಮುದ್ರ ಬಳಿ ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿ ಶವ ಪತ್ತೆ ಕೇಸ್ ದಾಖಲಾಗಿದೆ ಘಟನೆ ಬಳಿಕ ನಾಪತ್ತೆಯಾಗಿದ ದಂಪತಿ ಬೆಂಗಳೂರಿನ ಕಡೆ ಮುಖ ಮಾಡಿರಲಿಲ್ಲ ಕೆಲ ದಿನಗಳ ಹಿಂದೆ ಹೆಗ್ಗನಹಳ್ಳಿಗೆ ದಿಢೀರನೆ ಬಂದ ದಂಪತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಸತ್ಯವೆಲ್ಲ ಕಕ್ಕಿದ್ದಾರೆ ಸದ್ಯ ಗಂಡ ಹೆಂಡತಿ ಇಬ್ಬರನ್ನ ಬಂಧಿಸಿರೋ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಮುನ್ರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಆತ ಹಗಲು ರಾತ್ರಿ ದುಡಿದು ಸಂಪಾದನೆ ಮಾಡುತ್ತಿದ್ದ ಬೆಳಗ್ಗೆ 3 ಗಂಟೆಗೆ ಎದ್ದು ಟೀ ಮಾರಿ ಬದುಕು ಕಟ್ಟಿಕೊಂಡಿದ್ದ ಅಂತ ಶ್ರಮಜೀವಿ ಇದೀಗ ಕಳ್ಳ ಆತ ಕಳ್ಳ ಆಗಿದ್ದೆ ಪೊಲೀಸ್ನವರಿಂದ ಅಂತ ಆ ಇಂಟರೆಸ್ಟಿಂಗ್ ಸ್ಟೋರಿ ಹೇಳಿದೆ ನೋಡಿ ದುಡ್ಡಿಗಾಗಿ ಟೀ ವ್ಯಾಪಾರಿಗೆ ಖಾಕಿ ಟಾರ್ಚರ್ ಪೊಲೀಸರ ಕಾಟಕ್ಕೆ ಕಳ್ಳದಾರಿ ಹಿಡಿದ ವ್ಯಾಪಾರಿ ಇಲ್ಲಿ ಕಾಣ್ತಿರೋ ವ್ಯಕ್ತಿ ಹೆಸರು ಸಿಕಂದರ್ ಇತ್ತ ಹಗಲು ರಾತ್ರಿ ಎನ್ನದೇ ತನ್ನ ಸಂಸಾರ ನಡೆಸಲು ಡಾಕ್ಟರ್ ರಾಜಕುಮಾರ್ ಸಮಾಧಿ ಬಳಿ ಟೀ ಮಾರ್ತಾ ಇದ್ದ ಮುಂಜಾನೆ 3 ಗಂಟೆಗೆ ಆರಂಭವಾಗ್ತಾ ಇದ್ದ ಟೀ ಬಿಸ್ನೆಸ್ ಜೀವನದ ಬಂಡಿ ಸಾಗಿಸ್ತಾ ಇತ್ತು ಆದರೆ ಯಾವಾಗ ಪೊಲೀಸರು ಈತನಿಗೆ ಟಾರ್ಚರ್ ಕೊಡಲು ಶುರು ಮಾಡಿದ್ರೋ ಈತನ ನಿಯತ್ತಿನ ಬದುಕು ಅಡ್ಡದಾರಿ ಹಿಡಿದಿದೆ ಪ್ರತಿದಿನ ಹಣಕ್ಕಾಗಿ ಪೊಲೀಸರು ಸಿಕಂದರ್ಗೆ ಕಾಟ ಕೊಡ್ತಿದ್ರಂತೆ ಹಣ ಕೊಡದಕ್ಕೆ ಎಷ್ಟೋ ಸಾರಿ ಟೀ ಫ್ಲಾಸ್ಕ್ ಅನ್ನು ಸಹ ಒಡೆದು ಹಾಕಿದ್ರಂತೆ ಇದ್ದಷ್ಟು ಕೊಡು ಅಂತ 200 300 ರೂಪಾಯಿ ಕಿತ್ತುಕೊಂಡು ಹೋಗ್ತಿದ್ರಂತೆ ಪೊಲೀಸರು ಒಂದಸಲ ಮಗಳ ಹುಟ್ಟು ಹಬ್ಬಕ್ಕೆ ಬಟ್ಟೆ ತರಲು ಹೋದಾಗ್ಲೂ ಸಂಚಾರಿ ಪೊಲೀಸರು 300 ರೂಪಾಯಿ ಹಣಕ್ಕೆ ಟಾರ್ಚರ್ ಕೊಟ್ಟು ಸಾರ್ವಜನಿಕ ಸ್ಥಳದಲ್ಲೇ ಕಪಾಳ ಕೊಡ್ತಿದ್ರಂತೆ ಇದೆಲ್ಲ ಕಿರುಕುಳಕ್ಕೆ ಬೇಸತ್ತಿದ್ದ ಸಿಕಂದರ್ ಕಳ್ಳದಾರಿ ಹಿಡಿದಿದ್ದಾನೆ ಇದಂತ ಇನ್ನು ಬಾಕ್ಸ್ ಇರುತ್ತೆ ಬ್ಯಾಟರಿ ಅಳವಡಿಸಿರೋ ಬಾಕ್ಸ್ ಇರುತ್ತೆ ಈ ಸಿಗ್ನಲ್ ಟ್ರಾಫಿಕ್ ಪೋಸ್ಟ್ ಟ್ರಾಫಿಕ್ ಸಿಗ್ನಲ್ ಪೋಸ್ಟ್ ಅದನ್ನ ರಾತ್ರಿ ಹೊತ್ತು ಬಂದು ಅದನ್ನು ಒಡೆದು ಅವನ ಎರಡು ಬ್ಯಾಟರಿ ಇರುತ್ತೆ ಎರಡು ಬ್ಯಾಟರಿನ ತೊಗೊಂಡ್ಬಿಟ್ಟು 5 ಗಂಟೆ ಒಳಗೆ ರಿಸೀವರ್ಗೆ ಕೊಡಬೇಕು 5-6 ಗಂಟೆ ಒಳಗೆ ರಿಸೀವರ್ ಕೊಡಬೇಕಾಗಿರುತ್ತೆ ಅವನು 5 ಗಂಟೆ ಒಳಗೆ ಎಲ್ಲ ಕೃತ್ಯ ಮಾಡಿ 1 ಗಂಟೆಗೆ ಮೊದಲು ಇಂಡಿಯನ್ ಎಕ್ಸ್‌ಪ್ರೆಸ್ ಬಳಿಯ ಟ್ರಾಫಿಕ್ ಸಿಗ್ನಲ್ ಬ್ಯಾಟರಿ ಕದ್ದು ಮಾರಿದಾಗ ಹಣ ಹೆಚ್ಚು ಸಿಕ್ಕ ಕಾರಣ ಅದನ್ನೇ ವೃತ್ತಿ ಮಾಡ್ಕೊಂಡಿದ್ದಾನೆ ಹಲವು ಸಿಗ್ನಲ್ಗಳಲ್ಲಿ ಬ್ಯಾಟರಿ ಕದ್ದು ಮಾರಾಟ ಮಾಡಿ ಹಣ ಗಳಿಸಿದ್ದಾನೆ ಟ್ರಾಫಿಕ್ ಸಿಗ್ನಲ್ ಬ್ಯಾಟರಿ ಕಳ್ಳತನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರಿಗೆ ಇದರ ಜಾಡನ್ನ ಹಿಡಿಯಲು ಹೋದಾಗ ಸಿಕಂದರ್ ಸಿಕ್ಕಿಬಿದ್ದಾನೆ 40ಕ್ಕೂ ಹೆಚ್ಚು ಠಾಣೆಗಳಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗಿದೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಅದು ಬೆಂಗಳೂರಿಗೆ ಹಲವು ಜಿಲ್ಲೆಗಳು ಹಾಗೂ ಹೊರ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸೋ ಮುಖ್ಯ ಕೊಂಡಿ ಬೆಂಗಳೂರಿನ ಪ್ರವೇಶ ದ್ವಾರದಲ್ಲಿರೋ ಅತಿ ಮುಖ್ಯ ಫ್ಲೈಓವರ್ ಆದರೆ ಕಳೆದ 57 ದಿನಗಳಿಂದ ಈ ಫ್ಲೈಓವರ್ ಕ್ಲೋಸ್ ಆಗಿತ್ತು ಇನ್ನು ನೆನ್ನೆ ಈ ಫ್ಲೈಓವರ್ ಸುರಕ್ಷಿತವಲ್ಲ ಕೆಡವೋದೊಂದೇ ಮಾರ್ಗ ಅಂತ ಸಿಎಂ ಶಾಕಿಂಗ್ ಹೇಳಿಕೆ ನೀಡಿದ್ರು ಇದರ ನಡುವೆಯೇ ಇಂದು ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿದೆ ಸಂಚಾರಕ್ಕೆ ಬಿಟ್ಟಿರೋ ಎಡವಟ್ಟಿನ ನಿರ್ಧಾರದಿಂದ ಯಾವುದೇ ಅನಾಹುತ ಆಗದಿರಲಿ ಅನ್ನೋದು ನ್ಯೂಸ್ 18 ಕಾಳಜಿ ಭಯದಲ್ಲೇ ಪೀಣಿಯ ಫ್ಲೈಓವರ್ ಸಂಚಾರಕ್ಕೆ ಮುಕ್ತ
ಸದ್ಯಕ್ಕೆ ಭಾರಿ ವಾಹನಗಳಿಗಿಲ್ಲ ಸಂಚಾರಕ್ಕೆ ಅವಕಾಶ. ರಸ್ತೆಯ ಕೇಬಲ್ ಬೆಂಡ್ ಆಗಿದೆ ಎಂದು ಬಂದಾಗಿದ್ದ ಪೀಣ್ಯಾ ಫ್ಲೈಓವರ್ 57 ದಿನ ಕಳೆದರೂ ಸರಿ ಹೋಗಿರಲಿಲ್ಲ. ಇದರ ನಡುವೆಯೇ ಇದು ಕಳಪೆ ಕಾಮಗಾರಿ, ಸಂಚಾರಕ್ಕೆ ಯೋಗ್ಯವಲ್ಲ ಎಂದು ಸ್ವತಃ ಸಿಎಂ ಬೊಮ್ಮಾಯಿನೇ ವಿಧಾನಸೌಧದಲ್ಲಿ ಹೇಳಿಕೆ ನೀಡಿದರು. ಕೆಡವೋದೊಂದೇ ಮಾರ್ಗ ಅಂತಲೂ ಘೋಷಿಸಿದರು. ಇದರ ನಡುವೆ ಇಂದು ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿದೆ. ನ್ಯಾಷನಲ್ ಹೈವೇ ತಂದೇ ಆದಂತಹ ಸೇಫ್ಟಿ ರೂಲ್ಸ್ ಎಲ್ಲ ಮಾಡಿದ್ದಾರೆ, ಅದು ಸಮರ್ಪಕವಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ಅದರಿಂದ ಈಗ ನಾವು ಇಷ್ಟು ಲಕ್ಷಾಂತರ ಜನ ಏನು ಸಫರ್ ಆಗ್ತಾ ಇದ್ದೇವೆ ಆ ಕಳಪೆ ಕಾಮಗಾರಿಯಿಂದ ಆಗಿರೋದು. ಅಂದರೆ ಹೆವಿ ವೆಹಿಕಲ್ ಹೋದರೂ ಕೂಡ, ಈಗ ರಿಪೇರಿ ಮಾಡಿದರೂ ಕೂಡ ಅದು ಸುರಕ್ಷತೆ ಇಲ್ಲ ಅನ್ನುವಂಥದ್ದಾಗಿದೆ. ಅದಕ್ಕೆ ನಾನು ಒಂದು ಸಲಹೆ ಕೊಟ್ಟಿದ್ದೇನೆ ಅವ್ರಿಗೆ, ಕೂಡಲೇ ಕನಿಷ್ಠ ಲೈಟ್ ವೆಹಿಕಲ್ಸ್ನಾದ್ರೂ ನೀವು ಮಾಡೋಕ್ಕೆ ಸಾಧ್ಯನಾ ಅಂತ, ಅದನ್ನು ಕೂಡ ನೀವು ಸೇಫ್ಟಿ ಚೆಕ್ ಮಾಡಿಬಿಟ್ಟು ಲೈಟ್ ವೆಹಿಕಲ್ಸನ್ನು ಬಿಡ್ರಿ, ಸಾಕಷ್ಟು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಅದನ್ನು ಮತ್ತೆ ನಾನು ಒತ್ತಡ ಮಾಡ್ತೇನೆ. ತುಮಕೂರು ರಸ್ತೆ ಫ್ಲೈಓವರ್ ಇಂದು ಹಲವು ಸೇಫ್ಟಿ ಚೆಕ್ ಬಳಿಕ ಸಂಚಾರಕ್ಕೆ ಮುಕ್ತ ಮಾಡಲಾಗಿದೆ. ಆದರೆ ಫ್ಲೈಓವರ್ ಸುರಕ್ಷಿತವಾಗಿಲ್ಲ ಎಂಬ ತಜ್ಞರ ವರದಿ ಹಿನ್ನೆಲೆಯಲ್ಲಿ ಕೇವಲ ಲಘು ವಾಹನಕ್ಕೆ ಮಾತ್ರ ಅವಕಾಶ ಕೊಡಲಾಗಿದೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ ಫ್ಲೈಓವರ್ ಮೇಲೆ ಲಘು ವಾಹನಗಳ ಸಂಚಾರ ಆರಂಭವಾಗಿದೆ. ಇದರಿಂದ ವಾಹನ ಸವಾರರು ಖುಷಿಯಾಗಿದ್ದಾರೆ. ಸರ್ಕಾರ ಖುಷಿ ಹಾಕಿದೀವಿ, ಯಾಕಂದ್ರೆ ಇಂಥ ಹೈವೇ ಇಂಥ ಎಲ್ಲ ವಿಐಪಿಗಳು ಆಡ್ತಾರೆ, ದಿಸಕ್ಕೆ ಇಷ್ಟು ಲಕ್ಷಾಂತರ ವೆಹಿಕಲ್ ಓಡ್ತಾರೆ, ಇದನ್ನ ಇಷ್ಟು ಲೇಟ್ ಮಾಡೋರೆ ಅಂದರೆ ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡ್ತಾವ್ರೆ. ಆದರೆ ಮುಖ್ಯಮಂತ್ರಿಗೆ ಒಂದು ಅಭಿನಂದನೆ, ಯಾಕಂದ್ರೆ ಲೈಟ್ ವೆಹಿಕಲ್ ಬಿಟ್ಟಿದ್ದಾರೆ ಇವತ್ತಿಂದ, ಅದಕ್ಕೊಂದು ಅಭಿನಂದನೆ ಸಲ್ಲಿಸ್ತೀವಿ. ಫ್ಲೈಓವರ್ನ 102 ಮತ್ತು 103ನೇ ಪಿಲ್ಲರ್ಗಳ ನಡುವೆ ಸಂಪರ್ಕ ಕಲ್ಪಿಸುವ ಸೆಗ್ಮೆಂಟ್ಗಳ ಕೇಬಲ್ನಲ್ಲಿ ತೊಂದರೆ ಕಾಣಿಸಿಕೊಂಡಿತ್ತು. ಈ ಸೆಗ್ಮೆಂಟ್ ನಿಲ್ಲೋದಕ್ಕಾಗಿ ಒಳಗೆ 6 ಕೇಬಲ್ಗಳನ್ನ ಅಳವಡಿಸಲಾಗಿರುತ್ತೆ. ಕಾಂಕ್ರೀಟ್ ಸೆಗ್ಮೆಂಟ್ಗಳು ಜಾರದಂತೆ ಬಿಗಿಯಾಗಿ ಬಂಧಿಸಿರುತ್ತವೆ. ಆದರೆ ಕಳೆದ 57 ದಿನಗಳ ಹಿಂದೆ ಇವುಗಳಲ್ಲಿ 2 ಕೇಬಲ್ಗಳು ಬಾಗಿರೋದ್ರಿಂದಲೇ ಜಾರ್ಕೊಂಡಿತ್ತು. ತಕ್ಷಣವೇ ಸಂಚಾರ ಬಂದ್ ಮಾಡಿ ದುರಸ್ತಿ ಕಾರ್ಯ ಆರಂಭಿಸಲಾಗಿತ್ತು. ಆದರೆ ಇದರ ದುರಸ್ತಿ ವೇಳೆ ಫ್ಲೈಓವರ್ ತನ್ನ ಸ್ಟ್ರೆಂತ್ ಕಳೆದುಕೊಂಡಿದೆ ಎಂಬ ಶಾಕಿಂಗ್ ಸಂಗತಿ ಬೆಳಕಿಗೆ ಬಂದಿತ್ತು. ಐಎಎಸ್ಸಿ ತಜ್ಞರ ತಂಡ ಮೇಲ್ಸೇತುವೆಯು ವಾಹನ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಎಂದು ವರದಿ ನೀಡಿತ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಇದೇ ಅಭಿಪ್ರಾಯ ತಿಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಫ್ಲೈಓವರ್ ಸೇಫ್ ಅಲ್ಲ ಎಂದು ಸಿಎಂ ಸಹ ಘೋಷಿಸಿದರು. ಆದರೆ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಾ ಇರೋ ಕಾರಣ ಫ್ಲೈಓವರ್ ಮೇಲೆ ಲಘು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸದ್ಯಕ್ಕೆ ನಮ್ಮ ಮೀಟಿಂಗಲ್ಲಿ ಡಿಸೈಡ್ ಆಗಿದೆ, ಲೈಟ್ ಮೋಟರ್ ವೆಹಿಕಲ್ ವಾಹನವನ್ನು ಅಲ್ಲಿ ಅಲೋವ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬೆಂಗಳೂರು ಬೇರೆ ಟ್ರಾಫಿಕ್ ಇರ್ಬೋದು, ಬೆಂಗಳೂರಿಂದ ಆಚೆ ಹೋಗಿರೋ ಟ್ರಾಫಿಕ್ ಇರ್ಬೋದು, ಲಘು ವಾಹನವನ್ನು ಅಲೋವ್ ಮಾಡೋದಕ್ಕೆ ಮಾಡಿದ್ದಾರೆ. ಈಗಾಗಲೇ ನಮ್ಮವರು ಅಲ್ಲಿ ACP ಇನ್ಸ್ಪೆಕ್ಟರ್ ಅವರು ಎಲ್ಲ ನಿಂತ್ಕೊಂಡು ಏನೇನು ಪ್ರಿವೆಂಟಿವ್ ಮೆಷರ್ಸ್ ಹಾಕಬೇಕು ತಗೊಂಡು ಈಗ ಲಘು ವಾಹನ ಅಲ್ಲಿ ಅಲೋವ್ ಮಾಡ್ತಾ ಇದ್ದಾರೆ. ಇನ್ನು ಸಚಿವರಾದ ಭೈರತಿ ಬಸವರಾಜ್ ಹಾಗೂ ವಿಸಿ ಪಾಟೀಲ್ ಕೂಡ ಅದೇ ಫ್ಲೈಓವರ್ ಮೇಲೆ ಸಂಚಾರ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬಹಳ ಒಳ್ಳೆ ಕೆಲಸ ಇದು. ನಾವು ಪ್ರತಿ ವಾರ ಬರುವಾಗ ಹೋಗುವಾಗ ಬಹಳ ನರಕ ಯಾತನೆ ಅನುಭವಿಸ್ಬಿಟ್ಟಿದ್ದೀವಿ. 3/4 ಗಂಟೆ 1 ಅವರ್ ಹೋಗ್ತಾ ಇತ್ತು. ಇವತ್ತು ಬಿಟ್ಟಿದ್ದು ಬಹಳ ಒಳ್ಳೆ ಕೆಲಸ ಇದು. ಕಳಪೆ ಕಾಮಗಾರಿ ಆಗಿದ್ರೆ ಕಳಪೆ ಕಾಮಗಾರಿ ಮಾಡಿದವ್ರಿಗೆ ಮತ್ತೆ ಅದು ಎಷ್ಟು ವರ್ಷಕ್ಕೆ ಮೇಂಟೆನೆನ್ಸ್ ಇರ್ತದೆ, ಅವ್ರ ಮೇಂಟೆನೆನ್ಸ್ ವಯೋಲೇಷನ್ ಇತ್ತು ಅಂದರೆ ಅವ್ರು ಮಾಡಿಕೊಡ್ಬೇಕಾಗ್ತದೆ. ಯಾವನ್ ಕಾಂಟ್ರಾಕ್ಟರ್ ಇದ್ದಾನೆ ಅವನ ಮೇಲೆ ಇದ್ರದ್ದೆಲ್ಲ ಟ್ಯಾಕ್ಸ್ ಹಾಕಿ ವಸೂಲು ಮಾಡಬೇಕು. ಒಟ್ಟಿನಲ್ಲಿ ಇಷ್ಟು ದಿನ ಈ ಫ್ಲೈಓವರ್ ಬಂದ್ ಆಗಿದ್ದ ಕಾರಣ ಗೊರಗುಂಟೆಪಾಳ್ಯ ಸಿಗ್ನಲ್ಗಳನ್ನು ದಾಟಿ ನಗರ ಪ್ರವೇಶಿಸಲು ಗಂಟೆಗಟ್ಟಲೆ ಬೇಕಾಗಿತ್ತು. ಹಾಗೆ ನಗರದಿಂದ ಹೊರಹೋಗಲು ನಿತ್ಯ ಪರದಾಡಬೇಕಾಗಿತ್ತು. ಸದ್ಯ ಲಘು ವಾಹನಕ್ಕೆ ಮತ್ತು ಆಂಬ್ಯುಲೆನ್ಸ್ಗೆ ಈ ಫ್ಲೈಓವರ್ ಮುಕ್ತ ಮಾಡಿರೋದು ಜನರಿಗೆ ಕೊಂಚ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಹಂಸ ಶ್ಯಾಮಲ, News 18 Kannada, ಬೆಂಗಳೂರು. ಹೊಸಕೋಟೆ ಬಳಿಯ ಅಟ್ಟೂರು ಬಳಿಯ ರಾಷ್ಟೀಯ ಹೆದ್ದಾರಿ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಆರ್ಪುರಂ ಗಾರ್ಡನ್ ಸಿಟಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ 4 ಮೃತಪಟ್ಟಿದ್ದಾರೆ. ಒಂದೇ ಕಾರ್ನಲ್ಲಿ 6 ನೈಟ್ ಔಟ್ ಹೋಗಿದ್ರು. ಮದ್ಯಪಾನ ಮಾಡಿ ಕಾರ್ನಲ್ಲೂ ಮದ್ಯ ಇಟ್ಕೊಂಡು ಬರ್ತಾ ಇದ್ರು. ವೇಗವಾಗಿ ಕಾರ್ ಡ್ರೈವ್ ಮಾಡ್ತಾ ಇದ್ದು ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರು ಪಲ್ಟಿಯಾಗಿ ಪಕ್ಕದ ರಸ್ತೆಯಲ್ಲಿ ಬರ್ತಾ ಇದ್ದ ಲಾರಿಗೆ ಡಿಕ್ಕಿ ಹೊಡೆದಿದೆ. ವಿದ್ಯಾರ್ಥಿಗಳಾದ ವೈಷ್ಣವಿ, ಭರತ್, ಸಿರಿಲ್, ವೆಂಕಟ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದ ಇಬ್ಬರಿಗೂ ಗಂಭೀರ ಗಾಯಗಳಾಗಿದೆ. ಅಪಘಾತಕ್ಕೀಡಾದ ಕಾರು ತಮಿಳುನಾಡು ರಿಜಿಸ್ಟ್ರೇಷನ್ ಕಾರು. ಪೊಲೀಸರು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಸರ್ಕಾರಿ ಇಲಾಖೆ ಅಂದ್ರೆ ಸಾಕು, ಅಕ್ರಮಗಳದ್ದೇ ಸಿಂಹಪಾಲು. ಆರ್ಟಿಒ ಅಧಿಕಾರಿಗಳ ಭ್ರಷ್ಟಾಚಾರ ಸರಣಿಗೆ ಮತ್ತೊಂದು ಸೇರ್ಪಡೆ.
ಇಲ್ಲಿ ನಡೆದದ್ದು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ವಂಚನೆ. ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ ನುಂಗಣ್ಣ ಬಾಕರ ಕೋಟಿ ಕೋಟಿ ವಂಚನೆಯ ಕಥೆ. ಹೈಕ್ಲಾಸ್ ಮಂದಿಯಿಂದಲೇ ಹೈಟೆಕ್ ವಂಚನೆ, ಉಳ್ಳವರ ವಂಚನೆಗೆ ಅಧಿಕಾರಿಗಳೇ ಸಾಥ್. ಹೈಕ್ಲಾಸ್ ಲೈಫ್ಗಾಗಿ ಶ್ರೀಮಂತ ಜನ ಲಕ್ಷಾಂತರ ರೂಪಾಯಿ ಹಾಕಿ ಐಷಾರಾಮಿ ಕಾರ್ ತಗೊಂಡಿರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಇವರೇ ನೋಡಿ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಮಾಡ್ತಾ ಇರೋದು. ಐಷಾರಾಮಿ ಕಾರ್ಗಳಲ್ಲಿ ಟಿಪ್ ಟಾಪ್ ಆಗಿ ಓಡಾಡೋ ಜನಾನೇ ಸರ್ಕಾರಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟದೆ ಅಕ್ರಮ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದಲ್ಲ ಎರಡಲ್ಲ ಸುಮಾರು 100 ಕೋಟಿಗೂ ಹೆಚ್ಚು ತೆರಿಗೆ ವಂಚನೆಯಾಗಿದೆ. ಅದರಲ್ಲಿ ಐಷಾರಾಮಿ ಕಾರ್ಗಳ ಲಿಸ್ಟೇ ಹೆಚ್ಚು. ವಂಚನೆ ಮಾಡೋದಲ್ಲದೆ ಸಾಕ್ಷಿಗಳೇ ಸಿಗಲ್ಲ. ನುಂಗು ಬಾಕರಿಗೆ ನುಂಗಣ್ಣರದ್ದು ಸಾಥ್. ತೆರಿಗೆ ವಂಚನೆ ಮಾಡೋರ ಹೆಸರುಗಳೇ ಆರ್ಟಿಒ ಕಚೇರಿಯಿಂದ ನಾಪತ್ತೆ ಆಗ್ತಾ ಇದೆ. ಸುಮಾರು 278 ಕಡತಗಳು ನಾಪತ್ತೆಯಾಗಿವೆ. ಇದರಿಂದ ಅಧಿಕಾರಿಗಳ ಅಕ್ರಮದ ವಾಸನೆ ಗೊತ್ತಾಗ್ತಾ ಇದೆ. ಹಣಕ್ಕೆ ಆಸೆ ಪಟ್ಟು ದಾಖಲಾತಿಗಳನ್ನೇ ಎಗರಿಸಿದ್ದಾರೆ. 20 ಲಕ್ಷಕ್ಕೂ ಅಧಿಕ ಬೆಲೆಯ ಕಾರ್ಗಳ ತೆರಿಗೆಯೇ ಪಾವತಿಯಾಗಿಲ್ಲ. ಟ್ಯಾಕ್ಸ್ ಕಟ್ಟಿಸಿಕೊಳ್ಳದೆ ಅಕ್ರಮ ನೋಂದಾವಣಿ ಮಾಡಿರೋದು ಬೆಳಕಿಗೆ ಬಂದಿದೆ. ನಮ್ಮ ಒಂದು ಕ್ಲರ್ಕ್ ಹಂತದಲ್ಲಿಂದಲೇ ಬಹಳ ಫ್ರಾಡ್ ಕೆಲಸ ನಡೆದಿದ್ದು ಇದು ಮೇಲಧಿಕಾರಿಗಳ ಗಮನಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಂದಿರೋದ್ರಿಂದ ಸುಮಾರು 165 ಕರ್ನಾಟಕ ಸ್ಟೇಟ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ವಾಹನಗಳು, ಸುಮಾರು 133 ಬೇರೆ ಸ್ಟೇಟ್ ಗಳಲ್ಲಿ ರಿಜಿಸ್ಟರ್ ಆಗಿ NOC ತಗೊಂಡು ಬಂದು ಇಲ್ಲಿ ಟ್ಯಾಕ್ಸ್ ಪಾವತಿ ಮಾಡಿ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು. ಅದರಲ್ಲೂ ಕೂಡ ವಂಚನೆ ಆಗಿರೋದು ಕಂಡು ಬಂದಿದೆ. ಸಾರಿಗೆ ಆಯುಕ್ತರು ಸ್ಕ್ವಾಡ್ ತರ ಮಾಡಿ 7 ದಿವಸದೊಳಗೆ ಈ ಗಾಡಿಗಳನ್ನೆಲ್ಲ ಸೀಸ್ ಮಾಡಿ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ತೆರಿಗೆಯನ್ನ ವಸೂಲು ಮಾಡೋಕ್ಕೆ ಕ್ರಮ ವಹಿಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಈಗ ಆಲ್ರೆಡಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಸ್ ಇಸ್ ಆನ್ ದ ಜಾಬ್. ಈ ಅಕ್ರಮಕ್ಕೆ ಬ್ರೇಕ್ ಹಾಕಲು ತನಿಖೆಗೆ ಆರ್ಟಿಒ ಮತ್ತು ಸರ್ಕಾರ ಸಿದ್ಧತೆ ನಡೆಸಿದೆ. ವಲಯವಾರು 29 ಬ್ರೇಕ್ ಇನ್ಸ್ಪೆಕ್ಟರ್ಗಳನ್ನ ಸಾರಿಗೆ ಇಲಾಖೆ ನೇಮಕ ಮಾಡಿದೆ. ಹಿರಿಯ ಅಧಿಕಾರಿಗಳ ನೇತೃತ್ವದ ಸಮಿತಿ ಸಾರಿಗೆ ಇಲಾಖೆಗೆ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿದ್ದು ತೆರಿಗೆ ವಂಚಿಸಿರುವ 145 ವಾಹನ ಮತ್ತು 133 ವಾಹನಗಳ 2 ಪಟ್ಟಿ ಸಿದ್ಧಪಡಿಸಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯ ತ್ಯಾಜ್ಯ ವಿಲೇವಾರಿ ಮಾಡುವ ಗುತ್ತಿಗೆದಾರರು ಬಿಬಿಎಂಪಿ ವಿರುದ್ಧ ಸಿಡಿದಿದ್ದಾರೆ. ಕಳೆದ 6 ತಿಂಗಳಿನಿಂದ ಕಸ ವಿಲೇವಾರಿ ಮಾಡಿದ ಹಣವನ್ನ ಬಿಬಿಎಂಪಿ ಗುತ್ತಿಗೆದಾರರಿಗೆ ಪಾವತಿ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. ಶುಕ್ರವಾರದಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ಬಿಬಿಎಂಪಿ ತ್ಯಾಜ್ಯ ವಿಲೇವಾರಿ ಸಂಘದವರು ನಿರ್ಧಾರ ಮಾಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಸುಮಾರು 300 ಕೋಟಿಗೂ ಅಧಿಕ ಗುತ್ತಿಗೆ ಬಿಲ್ ಬಾಕಿ ಉಳಿದಿದೆ. ಬಿಬಿಎಂಪಿ ಹಣಕಾಸು ಆಯುಕ್ತರಿಗೆ ಎಷ್ಟೇ ಮನವಿ ಮಾಡಿದರೂ ಬಿಲ್ ಕ್ಲಿಯರ್ ಮಾಡಿಕೊಡ್ತಾ ಇಲ್ಲ ಅಂತ ಕಸದ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 8ನೇ ತಾರೀಕಿಂದ ನಾವು ಯಾವುದೇ ವಿಧವಾದಂಥ ಕಸ ವಿಲೇವಾರಿ ಮಾಡೋದಿಲ್ಲ. ಇದರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೂ ತರಲಿಲ್ಲ, BBMP ಗಮನಕ್ಕೂ ತರಲಿಲ್ಲ. ನಾವಿಲ್ಲೇ ಕೂರ್ತೀವಿ, ಧರಣಿ ಸತ್ಯಾಗ್ರಹ ಕೂರ್ತೀವಿ. ಯಾವ ಅಧಿಕಾರಿಗಳಿದ್ದಾರೋ, BBMP ಮುಖ್ಯ ಆಯುಕ್ತರಾಗಲಿ ಆಡಳಿತಾಧಿಕಾರಿಗಳಾದರೆ ಬಂದರೆ ನಾವು ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಸರ್ಕಾರದ ಮಟ್ಟದಿಂದ ಉನ್ನತ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಯಾರಾದರೂ ಬಂದರೆ ಅವರು ಮಾತ್ರ ನಾವು ಸಮಾಲೋಚನೆ ನಡೆಸ್ತೀವಿ ಅಂತೇಳಿ ಇದರ ಬಗ್ಗೆ ಘಂಟಾಘೋಷ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಿಜಬ್ ಗಲಾಟೆ ಕಾರಣಕ್ಕೆ ಬಂದಾಗಿದ್ದ ನಗರದ ಎಲ್ಲಾ ಕಾಲೇಜುಗಳು ಪುನರಾರಂಭಗೊಂಡವು. ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಬ್ ಧರಿಸಿ ಕಾಲೇಜಿಗೆ ಎಂಟ್ರಿ ಆದರೂ ಕ್ಲಾಸ್ ರೂಮ್ಗಳಿಗೆ ಹಿಜಬ್ ಕಳಚಿ ಪ್ರವೇಶಿಸಿತು. ಮಲೇಶ್ವರಂ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ಹಾಗೂ ಆತನ ಸಂಗಡಿಗರು ಡ್ರಾಮಾ ಸೃಷ್ಟಿಸಿದ್ರು. ಈ ವೇಳೆ ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಬಳಿಕ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಪುನೀತ್ ನಮ್ಮ ನಗಲಿ 3 ತಿಂಗಳೇ ಕಳೆದ್ರು, ಅಭಿಮಾನಿಗಳ ಪ್ರೀತಿ ಅಭಿಮಾನ ಮಾತ್ರ ಕಡಿಮೆಯಾಗಿಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿವಾಸಕ್ಕೆ ಅರ್ಜುನ್ ಸರ್ಜಾ ದಂಪತಿ ಭೇಟಿ ನೀಡಿ ಪುನೀತ್ ಪತ್ನಿ ಅಶ್ವಿನಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಅಪ್ಪುಗೆ
ತುಂಬ ಕ್ಲೋಸು, ನನ್ನ ವೈಫು ತುಂಬ ತುಂಬ ಕ್ಲೋಸು, ಎಲ್ಲ ಚಿಕ್ಕ ವಯಸ್ಸಿಂದ ಸೇರಿ ಅವರೆಲ್ಲ ಬೆಳೆದು ಬಂದಿದ್ದರು. ಸೊ ಆ ಒಂದು ಕಾರಣದಿಂದ ಒಂದೊಂದು ಸರಿ ನೋಡಿಕೊಂಡು ಮತ್ತೆ ಅವರ ಫ್ಯಾಮಿಲಿ ಹೇಗಿದ್ದಾರೆ ಏನಂತ ಒಂದು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ ಒಂದು ಭೇಟಿ ಅಷ್ಟೇ ಇದು. ಅದೇ ಹೇಳಿ ಬಂದೆ, ನನಗೆ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗಲಿಲ್ಲ. ಅವ್ರ ಫ್ಯಾಮಿಲಿಗೆ ಕಷ್ಟದಲ್ಲಿ ನಾವಿದ್ದೀವಿ ಅಂತ ಒಂದೇ ಒಂದು ಮಾತಾಡೋಕ್ಕೆ ಅಷ್ಟೇ, ಇನ್ನೇನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪುಗೆ ತುಂಬ ಕ್ಲೋಸ್. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ. ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಮ್ಮದು.